ಪ್ರಜ್ವಲ್ ಕೇಸ್ನಲ್ಲಿ ಮಹಿಳಾ ಪೊಲೀಸರ ಬಳಕೆಗೆ ಭಾರೀ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ಸಂಸದರನ್ನ ಮಹಿಳಾ ಪೊಲೀಸ್ ತಂಡವೇ ಬಂಧಿಸಿ ಕರೆದೊಯ್ದಿದೆ. ಪ್ರಜ್ವಲ್ ಕೇಸ್ನಲ್ಲಿ ಮಹಿಳಾ ಪೊಲೀಸರ ಬಳಕೆಗೆ ಭಾರೀ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ, ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ಎಸ್ಐಟಿ ನಿರ್ಧಾರ ಬಲಿಷ್ಠ ಮಹಿಳಾ ಪೊಲೀಸ್ ಪಡೆಗೆ ಸಾಕ್ಷಿಯಾಗಿದೆ. ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿ ಭಾಸ್ಕರ್ ರಾವ್ ಅವರು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ, ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಮಹಿಳಾ ಪೊಲೀಸ್ ಪಡೆಗಿದೆ ಅಪರಾಧಿ ನಿಯಂತ್ರಿಸುವ ಸಾಮರ್ಥ್ಯ, ಇದರಿಂದ ನೂರಾರು ಮಹಿಳೆಯರಿಗೆ ಅಮಾಯಕರಿಗೆ ಪ್ರಬಲವಾದಂತಹ ಸಂದೇಶವನ್ನ ಎಸ್ಐಟಿ ಮೂಲಕ ನೀಡಿದೆ. ಅಮಾಯಕರಲ್ಲಿ ಇದು ಆತ್ಮವಿಶ್ವಾಸವನ್ನ ತುಂಬಲಿದೆ ಅಂತ ಭಾಸ್ಕರ್ ರಾವ್ ಅವರು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಪ್ರಜ್ವಲ್ ಕೇಸ್ಗೆ ಸಂಬಂಧಪಟ್ಟಂತೆ ಮಹಿಳಾ ಅಧಿಕಾರಿಗಳನ್ನು ಬಳಸಿಕೊಳ್ತಾ ಇರೋದಕ್ಕೆ ಪ್ರಶಂಸೆಗಳ ಸುರಿಮಳೆ, ಅದರಲ್ಲೂ ಕೂಡ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಯಾಗಿರುವಂತಹ ಭಾಸ್ಕರ್ ರಾವ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರೋದನ್ನು ಗಮನಿಸ್ತಾ ಇದ್ದೀವಿ. ಅದೆಷ್ಟೋ ಮಹಿಳೆಯರ ಜೀವನವನ್ನು ಹಾಳು ಮಾಡ್ದಾತ, ಈಗ ಅದೇ ಮಹಿಳೆಯರ ಕೈಯಲ್ಲಿ ಈತನ ಭವಿಷ್ಯ ಇದೆ. ಆತನನ್ನು ಜೈಲಿಗೆ ಅಥವಾ ಕಸ್ಟಡಿಗೆ ತೆಗೆದುಕೊಳ್ಳುವಲ್ಲಿ ಮಹಿಳಾ ಅಧಿಕಾರಿಗಳೇ ಪ್ರಮುಖವಾಗಿ ಪಾತ್ರ ವಹಿಸಿರೋದನ್ನು ಅವರು ಪ್ರಶಂಸಿಸಿದ್ದಾರೆ. ಮಹಿಳಾ ಅಧಿಕಾರಿಗಳ ಮುಖಾಂತರ ಆತನನ್ನು ವಶಪಡಿಸಿಕೊಳ್ಳೋದಿರ್ಬೋದು ಅಥವಾ ವಿಚಾರಣೆಗೆ ಒಳಪಡಿಸೋದಿರ್ಬೋದು, ಇದೆಲ್ಲವೂ ಮಹಿಳೆಯರಿಗೆ ಧೈರ್ಯ ತುಂಬುವಂತಹ ಕೆಲಸ ಆಗ್ತಾ ಇದೆ, ಆತ್ಮವಿಶ್ವಾಸವನ್ನು ತುಂಬುವಂಥ ಕೆಲಸ ಆಗ್ತಾ ಇದೆ ಅಂತ ಪ್ರಶಂಸೆಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿ ಭಾಸ್ಕರ್ ರಾವ್ ಅವರು ಎಕ್ಸ್ ಮುಖಾಂತರ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ ಎಸ್ಐಟಿಯ ಈ ಕಾರ್ಯಕ್ಕೆ. ಬಹಳ ಗಮನ ಸೆಳೆಯಿತು ನಿನ್ನೆ ಎಸ್ಐಟಿ ತಂಡದಲ್ಲಿದ್ದಂತಹ ಮಹಿಳಾ ಅಧಿಕಾರಿಗಳು ಆತನನ್ನು ಬಂಧಿಸಿ, ಅಂದರೆ ಆ ಒಂದು ಜೀಪ್ನಲ್ಲಿ 5 ಮಂದಿ ಮಹಿಳೆಯರು ಆರೋಪಿ ಪ್ರಜ್ವಲ್ನನ್ನು ಕರೆದೊಯ್ದಿದ್ದು, ಜೊತೆಗೆ ಈಗ ಎಸ್ಐಟಿ ತಂಡದಲ್ಲಿರುವಂತಹ 2 ಮಹಿಳಾ ಅಧಿಕಾರಿಗಳು ಇವರೆಲ್ಲರನ್ನ ಮುಂದೆ ಇಟ್ಟು ಆತನನ್ನು ಶಿಕ್ಷಿಸಬೇಕು, ಆತನನ್ನು ವಶಪಡಿಸಿಕೊಳ್ಬೇಕು, ಆತನನ್ನು ಕೋರ್ಟ್ಗೆ ಕರೆದೊಯ್ದಿರ್ಬೋದು, ಎಲ್ಲದರಲ್ಲೂ ಕೂಡ ಮಹಿಳಾ ಅಧಿಕಾರಿಗಳನ್ನೇ ಬಳಸಿಕೊಳ್ತಾ ಇರೋದು ಒಂದು ರೀತಿಯ ಸಂದೇಶ. ಅಂದರೆ ಮಹಿಳೆಯರನ್ನು ಇಷ್ಟು ನೀಚವಾಗಿ ತುಷ್ಟವಾಗಿ ಬಳಸಿಕೊಂಡಂತಹ ಈತನಿಗೆ ಮಹಿಳೆಯರಿಂದಲೇ ಶಿಕ್ಷೆ ಆಗಬೇಕು ಅನ್ನುವಂಥದ್ದು, ಅಂದರೆ ಅದೆಷ್ಟೋ ನೊಂದಂತಹ ಮಹಿಳೆಯರಿಗೆ ಒಂದಷ್ಟು ಸಮಾಧಾನ. ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದಾಗ ಮಹಿಳೆಯರಿಂದಲೂ ಕೂಡ ಇದು ಸಾಧ್ಯ, ಮಹಿಳೆಯರನ್ನು ಇಷ್ಟು ಕೀಳಾಗಿ ಬಳಸಿಕೊಂಡಾತ, ಮಹಿಳೆಯರಿಂದಲೇ ನಿನಗೆ ಶಿಕ್ಷೆ ಆಗಬೇಕು, ಮಹಿಳೆಯರೇ ನಿನ್ನನ್ನು ಜೈಲಿಗೆ ಅಟ್ತಾರೆ ಅನ್ನೋದಕ್ಕೆ ಈ ಘಟನೆಗಳು ಅಥವಾ ಈ ಬೆಳವಣಿಗೆಗಳೇ ಸಾಕ್ಷಿಯಾಗುತ್ತೆ. ಮಹಿಳೆಯರನ್ನು ಮುಂದಿಟ್ಟು ಆತನನ್ನು ಕೋರ್ಟ್ಗೆ ಕರೆದೊಯ್ಯೋದು, ಆತನನ್ನು ವಿಚಾರಣೆಗೆ ಒಳಪಡಿಸೋದು ಅಥವಾ ಏರ್ಪೋರ್ಟ್ನಿಂದ ಕರೆ ತಂದಿದ್ದು, ಎಲ್ಲದರಲ್ಲೂ ಕೂಡ ಮಹಿಳಾ ಅಧಿಕಾರಿಗಳೇ ಇದ್ದಾರೆ. ಈಗ ಎಸ್ಐಟಿ ತಂಡದಲ್ಲೂ ಕೂಡ 2 ವಿಶೇಷವಾದಂತಹ IPS ಮಹಿಳಾ ಅಧಿಕಾರಿಗಳು ಕೂಡ ಇದ್ದಾರೆ. ಅವರೇ ಈತನನ್ನು ವಿಚಾರಣೆ ಕೂಡ ಮಾಡ್ತಾರೆ ತೀವ್ರವಾಗಿ, ಯಾಕಂದರೆ ಮಹಿಳೆಯರು ಅದೆಷ್ಟು ಮಹಿಳೆಯರು ನೊಂದಿದ್ದಾರೆ ಈತನಿಂದ, ಅದೆಷ್ಟೋ ಮಹಿಳೆಯರ ಸಂಸಾರ ಹಾಳಾಗಿದೆ, ಅದೆಷ್ಟೋ ಮಹಿಳೆಯರ ಜೀವನ ಬೀದಿಗೆ ಬಂದು ನಿಂತಿದೆ ಈತನಿಂದ. ಹಾಗಾಗಿ ಮಹಿಳೆಯರು ಯಾವುದರಲ್ಲೂ ಕಮ್ಮಿ ಇಲ್ಲ, ಮಹಿಳೆಯರನ್ನು ಇಷ್ಟು ಕೀಳಾಗಿ ಕಂಡಂತಹ ನಿನಗೆ ಮಹಿಳೆಯರಿಂದಲೇ ಶಿಕ್ಷೆ ಆಗಬೇಕು, ಮಹಿಳೆಯರೇ ನಿನ್ನನ್ನು ಕರೆದೊಯ್ಯಬೇಕು, ಮಹಿಳೆಯರಿಂದಲೇ ನಿನಗೆ ಈ ರೀತಿ ಶಿಕ್ಷೆ ಆಗೋ ರೀತಿ ಆಗಬೇಕು ಅನ್ನುವಂಥದ್ದು ಎಸ್ಐಟಿಯ ಉದ್ದೇಶ. ಒಂದೊಳ್ಳೆ ಸಂದೇಶವನ್ನು ಈ ಮುಖಾಂತರ ಎಸ್ಐಟಿ ಎಲ್ಲ ನೊಂದ ಮಹಿಳೆಯರಿಗೆ ನೀಡ್ತಾ ಇದೆ, ಆತ್ಮವಿಶ್ವಾಸ ತುಂಬುವಂತಹ ಕೆಲಸ ಮಾಡ್ತಾ ಇದೆ. ಈಗಷ್ಟೇ ಹೇಳಿದ್ವಿ ನಾವು ಸಾಮಾಜಿಕ ಖಾತೆ ಎಕ್ಸ್ ಮುಖಾಂತರ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ರು ನಿವೃತ್ತ IPS ಅಧಿಕಾರಿ ಆಗಿದ್ದಂತಹ ಭಾಸ್ಕರ್ ರಾವ್ ಅವರು ಅಂತ. ಅವರೇ ನಮಗೆ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಬಹಳ ಸಂತೋಷ ಆಯಿತು. ಅಂದರೆ ಇಂಥ ಒಂದು ವಿಶೇಷವಾದಂತಹ ಘಟನೆಗೆ ನಿನ್ನೆ ಅಲ್ಲಿ ಏರ್ಪೋರ್ಟ್ನಲ್ಲಿ ಸಾಕ್ಷಿಯಾಯಿತು, ಅಲ್ಲಿ 5 ಜನ ಮಹಿಳಾ ಅಧಿಕಾರಿಗಳು ಆತನನ್ನು ಕರೆ ತಂದಿದ್ದಿರ್ಬೋದು ಅಥವಾ ಎಸ್ಐಟಿ ತಂಡದಲ್ಲಿರುವಂತಹ ಮಹಿಳಾ ಅಧಿಕಾರಿಗಳು, ಎಸ್ಐಟಿಯ ಕಾರ್ಯ ನಿಜಕ್ಕೂ ಮೆಚ್ಚಬೇಕು ಸರ್. ಎಷ್ಟು ಆತ್ಮವಿಶ್ವಾಸವನ್ನು ತುಂಬುವಂಥ ಕೆಲಸ ಮಾಡ್ತಾ ಇದೆ ಎಸ್ಐಟಿ. ಸರ್ ತಾವು ಈಗಾಗಲೇ ಎಕ್ಸ್ ಮುಖಾಂತರ ಹೇಳಿದ್ರಿ, ತಮ್ಮ ಬಾಯಿಂದ ಕೇಳಬೇಕು ಸರ್, ಏನು ಹೇಳ್ತೀರಿ? ನಾನು ಮುಂಚೆಯಿಂದಾನೆ ಹೇಳ್ತಾ ಬಂದಿದ್ದೀನಿ, ಎಸ್ಐಟಿಗೆ ಅಧಿಕಾರ ಹಾಗೂ ಸ್ವಾತಂತ್ರ್ಯ ಕೊಟ್ರೆ ಏನ್ ಬೇಕಾದ್ರೆ ಮಾಡ್ತಾರಂತ. ಕರ್ನಾಟಕ SIT ಈ ಹಿಂದೆ ಸೆನೆಗಲ್ಗೆ ಮೊರಾಕೋಗೆಲ್ಲ ಹೋಗಿ ಭೂಗತ ದೊರೆಗಳೆಲ್ಲ ಕರ್ಕೊಂಡ್ ಬಂದಿದ್ದಾರೆ. ಸೊ ಇವತ್ತು ಏನು BK ಸಿಂಗ್ ಡಿಸಿಷನ್ ತಗೊಂಡ್ರಲ್ಲ, ಮಹಿಳೆಯರ ತಬಲೀಕರಣ, ಅದು ಒಂದು ಒಳ್ಳೆ ಸಂಕೇತ ನೊಂದವ್ರಿಗೆ ಹೋಗಿರುತ್ತೆ. ಬಟ್ ಮಹಿಳೆಯರ ಮುಖಾಂತರನೇ ತನಿಖೆ ನಡೆಯುತ್ತೆ ಮತ್ತೆ ನೀವು ತನಿಖೆಗೆ ಸಹಕರಿಸಬಹುದು ಅಂತ. ಸೊ ಇಟ್ಸ್ ಅ ವೆರಿ ಗುಡ್ ಸೈನ್.
ನಾನು ಪಕ್ಷಾತೀತವಾಗಿ ಐ ಹ್ಯಾವ್ ಅಪ್ರಿಷಿಯೇಟೆಡ್ ವೆರಿ ಗುಡ್ ಪೊಲೀಸ್ ವರ್ಕ್ ಎಸ್ಪೆಷಲಿ ಎಸ್ ಐ ಟಿ ವರ್ಕ್. ಓಕೆ, ಏನ್ ಸಂದೇಶ ಅಂತ ಅನ್ಕೋಬಹುದು ಸರ್ ಈ ಮುಖಾಂತರ ಮಹಿಳೆಯರಿಗೆ ನಿಜಕ್ಕೂ ಏನ್ ಸಂದೇಶ ಹೇಳಿ ಸರ್ ಹೇಳಿ. ಕರ್ನಾಟಕ ಪೊಲೀಸ್ ಮಹಿಳೆಯರು ಅವರ ಉತ್ತಮವಾದ ತರಬೇತಿ ಮತ್ತೆ ಧೈರ್ಯ ಹಾಗೂ ತಿಟ್ಟದಿಂದ ಕೆಲಸ ಮಾಡೋ ಹೆಣ್ಮಕ್ಳಿದ್ದಾರೆ. ನಾನು ನನ್ನ ಜೊತೆ ಸುಮಾರು ನಾನು ಪೊಲೀಸ್ ಕಮಿಷನರ್ ಇರುವಾಗ 22 ಜನ ಡಿಸಿಪಿಗಳ ಪೈಕಿ 10 ಜನ ಮಹಿಳಾ ಡಿಸಿಪಿಗಳಿದ್ರು. ಸೊ ಅವ್ರ ಕೆಲಸ ವೈಖರಿ ನಾನು ನೋಡಿದ್ದೀನಿ. ಸೊ ಈ ಕೆಲಸ ಮಹಿಳೆಯರಿಂದ ಆದ್ರೆ ಮಹಿಳೆಯರಿಗೆ ನ್ಯಾಯ ಕೊಡಿಸೋದ್ರಲ್ಲಿ ಒಂದು ಒಳ್ಳೆ ದಿಟ್ಟವಾದ ಹೆಜ್ಜೆ ಇದು. ನೋಡೋಣ ಎಷ್ಟು ಮಟ್ಟಿಗೆ ಅವ್ರಿಗೆ ಸ್ವತಂತ್ರ ಕೊಡ್ತಾರೆ ಸರ್ಕಾರ. ಅಟ್ಲೀಸ್ಟ್ ಇಲ್ಲವಾದ್ರಾದ್ರೂ ಒಂದು ಕೊಟ್ಟಿದಾರಲ್ಲ, ಎಲ್ಲಿ ಒಳ್ಳೆ ಕೆಲಸ ಆಗತ್ತೆ ನಾನು ಯಾವಾಗ್ಲೂ ಮೆಚ್ತೀನಿ. ಅದಕ್ಕೆ ರಾಜಕೀಯ ಇಲ್ಲದೆ ನಾನು ಮೆಚ್ಚಿದ್ದೀನಿ ಇದಕ್ಕೆ. ಖಂಡಿತ, ತೀರಾ ಅಪರೂಪ ಅಂತ ಅನ್ಸುತ್ತೆ ಸರ್. ನಾವ್ಯಾವತ್ತು ಈ ರೀತಿ ಒಂದು ವಿಶೇಷವಾದಂತಹ ಘಟನೆಗೆ ಸಾಕ್ಷಿ ಆಗಿರ್ಲಿಲ್ಲ. ತೀರಾ ಅಪರೂಪ. ಮಹಿಳಾ ಅಧಿಕಾರಿಗಳೇ ಆತನನ್ನ ವಿಚಾರಣೆ ಮಾಡಬೇಕು, ಎಲ್ಲಾ ಕಡೆ ಮಹಿಳೆಯರೇ ಇರಬೇಕು ಅನ್ನುವಂಥದ್ದು ನಮ್ಮ ಆಶಯ ಕೂಡ. ಏನ್ ಹೇಳ್ತೀರಿ ಸರ್ ಕೊನೆಯದಾಗಿಂತ? ಥ್ಯಾಂಕ್ ಯು, ನಮಸ್ಕಾರ. ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಪವರ್ಟಿಯೊಂದಿಗೆ ಮಾತನಾಡಿದ್ದಕ್ಕೆ, ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕೆ. ಇದು ಭಾಸ್ಕರ್ ರಾವ್ ಅವರ ಒಂದು ಅಭಿಪ್ರಾಯ. ನಿವೃತ್ತ ಐ ಪಿ ಎಸ್ ಅಧಿಕಾರಿಗಳು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡ್ರು. ಅಂದರೆ ಎಕ್ಸ್ ಮುಖಾಂತರವೇ ಅವರು ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ರು ಎಸ್ ಐ ಟಿಯ ಈ ಕಾರ್ಯಕ್ಕೆ. ಅಂದರೆ ಒಂದೊಳ್ಳೆ ಸಂದೇಶವನ್ನು ಎಸ್ ಐ ಟಿ ಅಧಿಕಾರಿಗಳು ಈ ಮುಖಾಂತರ ನೀಡಿದ್ದಾರೆ. ಮಹಿಳೆಯರಿಗೆ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸ, ಆತ್ಮವಿಶ್ವಾಸವನ್ನು ತುಂಬುವಂಥ ಕೆಲಸವನ್ನು ಎಸ್ ಐ ಟಿ ತಂಡ ಮಾಡ್ತಾ ಇದೆ. ಅಂದರೆ ಅವರು ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲೂ ಕೂಡ ಮಹಿಳೆಯರಿಗೆ ಎಷ್ಟರ ಮಟ್ಟಿಗೆ ಪ್ರಾಶಸ್ತ್ಯವನ್ನು ನೀಡ್ತಾ ಇದ್ರು, ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ರು ಅನ್ನುವಂಥದ್ದನ್ನು ಕೂಡ ಅವರು ಇಲ್ಲಿ ಹೇಳ್ತಾ ಇದ್ರು. ಜೊತೆಗೆ ಈ ಕೇಸ್ನಲ್ಲಿ ತೀರಾ ಅಪರೂಪ, ಈಗಾಗಲೇ ಹೇಳಿದಾಗೆ ಇಂಥ ಒಂದು ಘಟನೆ ಆಗಿದ್ದು, ಅಂದರೆ ಇದೇ ಒಂದು ದೊಡ್ಡ ಹೈ ಪ್ರೊಫೈಲ್ ಕೇಸ್, ಅದರಲ್ಲಿ ಸುಮಾರು 2-3 ಸಾವಿರ ಮಹಿಳೆಯರನ್ನು ಇಷ್ಟು ಕೀಳಾಗಿ ಕಂಡಂತಹ ಈತನಿಗೆ, ಈ ಕಾಮಾಂಧನಿಗೆ ಈ ರೀತಿಯ ಶಿಕ್ಷೆ ಆಗಲೇಬೇಕು, ಅದು ಕೂಡ ಮಹಿಳೆಯರಿಂದಲೇ ಆಗಬೇಕು ಅನ್ನುವಂಥದ್ದು ಬಹಳಷ್ಟು ಮಹಿಳೆಯರ ಆಗ್ರಹ. ಅದೆಷ್ಟು ನೊಂದ ಮಹಿಳೆಯರು ಈಗ ಈ ರೀತಿಯ ಬೆಳವಣಿಗೆಯಿಂದ ಖುಷಿ ಪಡ್ತಾರೋ, ಖುಷಿ ಪಡಲೇಬೇಕು. ಆತನಿಗೆ ಶಿಕ್ಷೆ ಆಗಲೇಬೇಕು, ಅದು ಮಹಿಳೆಯರಿಂದಲೇ ಆಗಬೇಕು, ಅದು ನಾರಿ ಶಕ್ತಿ ಅನ್ನುವಂಥದ್ದು ಸಾಬೀತಾಗಬೇಕು, ಆತನಿಗೆ ಅರ್ಥ ಆಗಬೇಕು ಅನ್ನುವಂಥದ್ದು.